ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ವೀವರ್ಶಿಪ್ ಬಗ್ಗೆ ಮಾತಾಡಿದ್ರೆ ರೀಸೆಂಟ್ ಆಗಿ ನಡೆದಂತಹ ಸ್ಮ್ಯಾಕ್ ಡೌನ್ ವೀವರ್ಶಿಪ್ ಕೂಡ ರಿಲೀಸ್ ಆಗಿದೆ ಎಸ್ ನಾವು ಅದಕ್ಕಿಂತ ಮುಂಚೆ ಕಳೆದ ವಾರದ ಸ್ಮ್ಯಾಕ್ ಡೌನ್ ಒಂದು ಡೀಸೆಂಟ್ ಎಪಿಸೋಡ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಅಂಡ್ ಆ ವಾರ ವೀವರ್ಶಿಪ್ ಒನ್ ಪಾಯಿಂಟ್ ಟೂ ತ್ರೀ ಫೋರ್ ಮಿಲಿಯನ್ ಬಂದಿತ್ತು ಬಟ್ ಈ ವಾರದ ಸ್ಮ್ಯಾಕ್ ಡೌನ್ ನೋಡೋದಾದ್ರೆ ಒಂದು ಮೆಗಾ ಎಪಿಸೋಡ್ ಅಂತಾನೆ ಹೇಳ್ಬೋದು ಮೈನ್ ಇವೆಂಟ್ ಅಲ್ಲಂತೂ ಡಬ್ಲ್ಯೂ ಡಬ್ಲ್ಯೂ ಅವರು ಚಿಂದಿ ಉಡಾಯಿಸ್ಬಿಡ್ತಾರೆ ಸಿ ಎಂ ಪಂಕ್ ಬರ್ತಾರೆ ರೋಮನ್ ರೈನ್ಸ್ ಅವ್ರನ್ನ ಜಾಯ್ನ್ ಆಗ್ತಾರೆ ಪಾಲಿಮಿನ್ ಅವರ ರಿಟರ್ನ್ ನಿಜವಾಗ್ಲೂ ಮೆಗಾ ಎಪಿಸೋಡ್ ಅಂತಾನೆ ಹೇಳ್ಬೋದು ಕಳೆದ ವಾರದ ಸ್ಮ್ಯಾಕ್ ಡೋನ್ ಎಪಿಸೋಡ್ ಅದೇ ರೀತಿ ವಿವರ್ಶಿಪ್ ಕೂಡ ಜಾಸ್ತಿ ಆಗಿ ಒನ್ ಫೈವ್ ಸೆವೆನ್ ಏಟ್ ಮಿಲಿಯನ್ ಬಂದಿದೆ ಸೊ ಯು ಎಸ್ ನೆಟ್ವರ್ಕ್ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೋನ್ ವೀವರ್ಶಿಪ್ ಅಲ್ಲಿ ಒನ್ ಪಾಯಿಂಟ್ ಮಾಡಿದ್ದಾರೆ ಅಂದ್ರೆ ಇದೇ ಒಂದು ರೀತಿ ದೊಡ್ಡ ವಿಚಾರ ಅಂತಾನೆ ಹೇಳ್ಬಹುದು ಫಾಕ್ಸಲ್ಲಿ ಏನಾದರೂ ಇದ್ದಿದ್ದರೆ ಟೂ ಪಾಯಿಂಟ್ ತ್ರೀ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು ಎನಿ ಆಗಲಿ ಸ್ಮಾಕ್ ಡೋನ್ ಯು ಎಸ್ ನೆಟ್ವರ್ಕ್ ಅಲ್ಲಿ ಸಖತ್ ಆಗ ವ್ಯೂವರ್ಶಿಪ್ ನ ಗಳಿಸ್ತಾ ಇದೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದಾದ್ರೆ ಇದರತಕ್ಕಂಥದ್ದು ಅಮೆರಿಕಾದ ಮೋಸ್ಟ್ ವಾಂಟೆಡ್ಸ್ ಗಳ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಬ್ರಾನ್ಸನ್ ರೀಡ್ ಅವರು ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಅವರ ಹಾಗೆ ಜಾಕೋಫೋ ಅವರ ಒಂದು ಫೋಟೋನ ಪೋಸ್ಟ್ ಮಾಡಿ ಟೂ ಆಫ್ ಮೋಸ್ಟ್ ವಾಂಟೆಡ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ ಲಿಟ್ರಲಿ ಇಬ್ರು ಕೂಡ ಖತರ್ನಾಕ್ಗಳಾಗಿ ಕಾಣಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಇವ್ರೇನಾದ್ರೂ ಮುಂದೆ ಡಬ್ಲ್ ಡಬ್ಲ್ಯೂ ಅಲ್ಲಿ ಟ್ಯಾಕ್ ಟೀಮ್ ಆಗಿ ಫಾರ್ಮ್ ಆದ್ರೆ ಮಾತ್ರ ಇನ್ನು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂಡ್ ಇನ್ನ ಒಂದು ವಿಚಾರ ಹೇಳಬೇಕಾದ್ರೆ ಇವರಿಬ್ರು ಯಾಕೆ ಟ್ಯಾಕ್ ಟೀಮ್ ಆಗಿ ಫಾರ್ಮ್ ಆಗಬೇಕು ಬ್ರಾನ್ಸ್ ಅಂದ್ರಿಡ್ ಅವರು ಕೂಡ ಆಸ್ ಅ ಸಿಂಗಲ್ ಸೂಪರ್ ಸ್ಟಾರ್ ನಿಜವಾಗ್ಲೂ ಸಖತ್ ಅವರು ತನ್ನ ಪಾತ್ರ ನಿಭಾಯಿಸ್ಕೊಂಡು ಬರ್ತಾ ಇದಾರೆ ಅಂಡ್ ಇನ್ನ ಫಾಟೋ ಅವರ ಬಗ್ಗೆ ಹೇಳೋದೇ ಬೇಡ ಬ್ಲೆಡ್ ಲೈನ್ ಇಂದ ಹೊರಗಡೆ ಯಾವಾಗಲೂ ನಮ್ಮ ಜಾಕೊಫಾಟೋ ಅವರು ಬಂದರೂ ಕೂಡ ಅವರ ಫ್ಯೂಚರ್ ಮಾತ್ರ ಗ್ರೇಟ್ ಆಗಿದೆ ನಿಜವಾಗ್ಲೂ ನಮ್ಮ ತ್ರಿಪಲ್ ಎಚ್ ಅವರು ಬ್ರಾನ್ಸ್ ಅಂಡ್ ರೀಡ್ ಅವ್ರ ಸಖತ್ತಾಗಿ ಬುಕ್ ಮಾಡ್ತಾ ಇದಾರೆ ಅಂಡ್ ಆ ಒಂದು ವಿಚಾರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ ನಮ್ಮ ಬಿಯಾಂಕ ಬ್ಲೇಯರ್ ಅವರ ಬಗ್ಗೆ ಎಸ್ ಪ್ರಾಬಬ್ಲಿ ನಮ್ಮ ಬಿಯಾಂಕ ಬ್ಲೇಯರ್ ಅವರು ಆದಷ್ಟು ಬೇಗ ತಮ್ಮ ವಿಮೆನ್ಸ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಫಿಶ್ ಮಾಡಬೇಕಾಗುತ್ತೆ ಅನ್ಸುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ನಮ್ಮ ಬಿಯಾಂಕ ಬ್ಲೇಯರ್ ಅವರ ಟ್ಯಾಕ್ ಟೀಮ್ ಪಾರ್ಟ್ನರ್ ಆಗಿರ್ತಕ್ಕಂತಹ ಜೇಡ್ ಕಾರ್ಗಿಲ್ ಅವರಿಗೆ ನಿಜವಾಗ್ಲೂ ಕೂಡ ಇಂಜುರಿ ಆಗಿದೆ ಎಷ್ಟು ಸ್ಟೋರಿ ಲೈನ್ ಅಲ್ಲಿ ಮಾತ್ರ ಅಲ್ಲ ಅವರಿಗೆ ರಿಯಲ್ ಲೈಫ್ ಅಲ್ಲೂ ಕೂಡ ಇಂಜುರಿ ಆಗಿದೆ ಅಂಡ್ ಅವರು ರಿಟರ್ನ್ ಆಗೋದು ಮೂರ್ ತಿಂಗಳು ಅಂತ ಹೇಳಲಾಗ್ತಾ ಇದೆ ಅಂಡ್ ಈ ಒಂದು ಕಾರಣದಿಂದ ನಮ್ಮ ಬಿಯಾಂಕ ಬ್ಲೇರ್ ಅವರ ಕೈಯಿಂದನೂ ಕೂಡ ಡಬ್ಲ್ಯೂ ಡಬ್ಲ್ಯೂ ಅವರು ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ನ ತಗೋಬಹುದು ಅಂತ ರೆಸ್ಸಲ್ ವುಡ್ಸ್ ಅವರು ತಿಳಿಸಿದ್ದಾರೆ ಕೋರ್ಸ್ ತನ್ನ ಟ್ಯಾಕ್ ಟೀಮ್ ಪಾರ್ಟ್ನರ್ ಇಲ್ದಲೆ ನಮ್ಮ ಬಿಯಾಂಕ ಬ್ಲೇರ್ ಅವರು ಟ್ಯಾಕ್ ಟೀಮ್ ಚಾಂಪಿಯನ್ ಆಗೋದಕ್ಕೆ ಆಗೋದಿಲ್ಲ ಸೊ ಆದಷ್ಟು ಬೇಗ ಅವರ ಚಾಂಪಿಯನ್ಶಿಪ್ ನೂ ಕೂಡ ಡಬ್ಲ್ಯೂ ಡಬ್ಲ್ಯೂ ಅವರು ರಿಲಿಂಕ್ ಮಾಡಿ ಅದಕ್ಕೋಸ್ಕರನೇ ಒಂದು ಹೊಸ ಟೂರ್ನಮೆಂಟ್ ಕೂಡ ಇಡಬಹುದು ನಿಜವಾಗ್ಲೂ ವಿಮೆನ್ಸ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಜೊತೆ ಒಂದು ದೊಡ್ಡ ಕರ್ಸ್ ಇದೆ ನೀವು ಯಾರಾದರೂ ಗಮನಿಸ್ತಾ ಇದ್ದೀರಾ ನಮ್ಮ ನಯೋಮಿಯಾ ಹಾಗೆ ಸಾಶಾ ಬ್ಯಾಂಕ್ಸ್ ಅವರು ಕೂಡ ಟ್ಯಾಕ್ ಟೀಮ್ ಚಾಂಪಿಯನ್ಸ್ ಆದ್ರು ನಡೆದಾದ ಮೇಲೆ ನಮ್ಮ ಸಾಶಾ ಬ್ಯಾಂಕ್ಸ್ ಅವರಂತೂ ಡಬ್ಲ್ಯೂ ಡಬ್ಲ್ಯೂನ ಬಿಟ್ಟು ಹೋದ್ರು ನಯೋಮಿಯವರು ಕೂಡ ಕಾಂಟ್ರವರ್ಸಿ ಮಾಡಿಕೊಂಡ್ರು ಸೊ ಯಾರು ಚಾಂಪಿಯನ್ ಆಗ್ತಾ ಇದ್ದಾರೋ ಒಂದು ಅವರಿಗೆ ಇಂಜುರಿ ಆಗ್ತಾ ಇದೆ ಅಥವಾ ಅವರು ಡಬ್ಲ್ಯೂ ಡಬ್ಲ್ಯೂನ ಬಿಟ್ಟು ಹೋಗ್ತಾ ಇದ್ದಾರೆ ಅಂಡ್ ಅದೇ ಕರ್ಸು ಇವಾಗ ಕಂಟಿನ್ಯೂ ಆಗ್ತಾ ಬಂದು ನಮ್ಮ ಜೇಡ್ ಕಾರ್ಗಿಲ್ ಅವ್ರಿಗೂ ಕೂಡ ಈಗ ಇಂಜುರಿ ಆಗಿದೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನೆಕ್ಸ್ಟ್ ವೀಕ್ ನ ಮಂಡೇ ಮಂಡೇ ಬಗ್ಗೆ ಎಸ್ ನೆಕ್ಸ್ಟ್ ವೀಕ್ ನ ಮಂಡೇ ನೈಟ್ ಒಂದು ದೊಡ್ಡ ಸ್ಪಾಯ್ಲರ್ ಏನಪ್ಪ ಅಂದ್ರೆ ಅಲ್ಲಿ ನಮಗೆ ಬಿಗ್ಗಿ ಅವರು ನೋಡೋದಿಕ್ಕೆ ಸಿಗ್ತಾರೆ ಅಂಡ್ ಈಗ ಇದನ್ನ ರೆಸಲ್ ವುಡ್ಸ್ ಅವರು ಕೂಡ ಕನ್ಫರ್ಮ್ ಮಾಡಿ ಹೇಳಿದ್ದಾರೆ ಅವರು ಕನ್ಫರ್ಮ್ ಮಾಡೋದಕ್ಕಿಂತ ಮುಂಚೆನೆ ಗೊತ್ತಾಗಿತ್ತು ನ್ಯೂ ಡೇಯ ಟೆಂತ್ ಇಯರ್ ಆನಿವರ್ಸರಿ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ ಅಂಡ್ ಅಲ್ಲಿ ಬಿಗ್ಗಿ ಅವರು ಇಲ್ಲ ಅಂದ್ರೆ ಆ ಆನಿವರ್ಸರಿನೇ ಆಗೋದಿಲ್ಲ ಸೊ ನಮಗೆ ಬಿಗ್ಗಿ ಅವರು ಹಂಡ್ರೆಡ್ ಪರ್ಸೆಂಟ್ ನೋಡೋದಿಕ್ಕೆ ಸಿಕ್ಕೇ ಸಿಗ್ತಾರೆ ಅಂಡ್ ಇಲ್ಲಿ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ ನ್ಯೂ ಡೇ ಬ್ರೇಕಪ್ ಆಗುತ್ತೋ ಇಲ್ಲ ರಿಯೂನಿಯನ್ ಆಗುತ್ತೋ ಅಂತ ಎಸ್ ನಮ್ಮ ಅವರೇನಾದರೂ ಡಬ್ಲ್ಡಬ್ಲ್ಯೂ ಗೆ ಫುಲ್ ಟೈಮ್ ರಿಟರ್ನ್ ಆದ್ರೆ ಒಂದು ರಿಯೂನಿಯನ್ ಟೈಪ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಅಥವಾ ನಮ್ಮ ಅವರೇನಾದರೂ ಇಲ್ಲ ನನ್ನ ಆರೋಗ್ಯ ಇನ್ನೂ ಕೂಡ ಸರಿಯಾಗಿಲ್ಲ ನನ್ನ ಕರಿಯರೇ ಓವರ್ ಆಯ್ತು ಅಂದ್ರೆ ನಮ್ಮ ಝೇವಿಯರ್ ವುಡ್ಸ್ ಅವರು ಬಿಗ್ಗಿ ಆಗಿ ಕಾಫಿ ಕಿಂಗ್ಸ್ಟನ್ ಇವ್ರಿಬ್ಬರು ಮೇಲೂ ಕೂಡ ಅಟ್ಯಾಕ್ ಮಾಡಿ ನ್ಯೂ ಡೇನ ಪರ್ಮನೆಂಟ್ ಆಗಿ ಸ್ಟಾಪ್ ಮಾಡಬಹುದು ಅಂದ್ರೆ ಬಿಟ್ರೇಲ್ ಮಾಡಬಹುದು ಲಿಟ್ರಲಿ ಗೈಸ್ ಮಂಡ್ಯ ನೈಟ್ ರೋಗಿ ನಾನು ಕಾಯ್ತಾ ಇದ್ದೀನಿ ಅದರಲ್ಲೂ ಕೂಡ ನ್ಯೂ ಡೇ ನಾನು ಕಾಯ್ತಾ ಇದ್ದೀನಿ ಸೊ ಏನೇನಾಗುತ್ತೆ ನ್ಯೂ ಡೇ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಅಂತ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಕೂಡ ಮಂಡ್ಯ ನೈಟ್ ಮುಗಿದ ಮುಗಿದ್ಮೇಲೆ ಸಿಕ್ಕಾಪಟ್ಟೆ ಕೋಪದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅವರು ದಾರಿಯಲ್ಲಿ ಸಿಕ್ಕಂತಹ ವಸ್ತುಗಳನ್ನೆಲ್ಲದನ್ನು ಕೂಡ ಒತ್ಕೊಂಡು ಒತ್ಕೊಂಡು ಹೋಗ್ತಾ ಇದ್ದಾರೆ ನೋಡೋಣ ಗೈಸ್ ಮಂಡ್ಯ ನೈಟ್ ರೋಲಿ ನ್ಯೂ ಸ್ಟೋರಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ರಿಯೂನಿಯನ್ ಆಗುತ್ತೋ ಬ್ರೇಕಪ್ ಆಗುತ್ತೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದು ಆದ್ರೆ ಇದ್ರತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ಬಗ್ಗೆ ನಿಮಗೆ ಗೊತ್ತಿರಬಹುದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಮೇನ್ ಇವೆಂಟ್ ಅಲ್ಲಿ ನಮಗೆ ಬ್ಲಡ್ ಲೈನ್ ವರ್ಸಸ್ ಬ್ಲಡ್ ಲೈನ್ ನಡುವೆ ಒಂದು ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಈಗಾಗಲೇ ಬೆಟ್ಟಿಂಗ್ ವರ್ಡ್ಸ್ ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂಡ್ ಬೆಟ್ಟಿಂಗ್ ವರ್ಡ್ಸ್ ಪ್ರಕಾರ ನಮ್ಮ ಸೋಲೋ ಸಿಕ್ಕವ ಅವರ ಬ್ಲಡ್ ಲೈನ್ ಗೆಲ್ಲುತ್ತೆ ಅಂತ ಬೆಟ್ಟಿಂಗ್ ವರ್ಡ್ಸ್ ಹೇಳ್ತಾ ಇದೆ ಸೊ ನನ್ನ ಪ್ರೆಡಿಕ್ಷನ್ ಕೂಡ ಬರುತ್ತೆ ಅದಕ್ಕೋಸ್ಕರ ಕಾಯ್ತಾ ಇರಿ ಸದ್ಯಕ್ಕೆ ಬೆಟ್ಟಿಂಗ್ ಓಟ್ಸ್ ನಾವು ನಿಜ ಅನ್ಕೊಂಡ್ರೆ ಸೊಲೋಸಿಕೋ ಅವರ ಬ್ಲಡ್ ಲೈನ್ ಏನಾದ್ರೂ ಗೆದ್ರೆ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಬ್ಲಡ್ ಲೈನ್ ಕ್ಲಿಯರ್ ಆಗಿ ಸೋತೋಗುತ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ ಗೈಸ್ ಪ್ರಾಬಬ್ಲಿ ಇಲ್ಲಿ ನಮಗೆ ಸತ್ಫ್ರಿಕಿನ್ ರೋಲೆನ್ಸ್ ಅವರ ಇಂಟರ್ಫೈರೆನ್ಸ್ ನೋಡೋದಕ್ಕೆ ಸಿಗ್ಬಹುದು ಅಫ್ಕೋರ್ಸ್ ನಮ್ಮ ಸೆತ್ರನ್ಸ್ ಅವರು ಈಗ ಬ್ರಾನ್ಸನ್ ರೀಡ್ ಅವರ ಜೊತೆ ಫ್ಯೂಡ್ ಅಲ್ಲಿ ಇದ್ದಾರೆ ಬಟ್ ಅದಕ್ಕಿಂತ ಮುಂಚೆ ಸೆತ್ರೊಲೆನ್ಸ್ ಅವರ ದೊಡ್ಡ ಶತ್ರುಗಳಾದಂತಹ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಇಬ್ರು ಕೂಡ ಒಂದೇ ಟೈಮಲ್ಲಿ ಸಿಕ್ಕಿದ್ದಾರೆ ಸೊ ಪ್ರಾಬಬಲಿ ಇಲ್ಲಿ ನಮಗೆ ಸೆತ್ರೊಲೆನ್ಸ್ ಅವರ ಇಂಟರ್ಫಾರೆನ್ಸ್ ನೋಡೋದಕ್ಕೆ ಸಿಕ್ಬಹುದು ಅಂಡ್ ಆ ಒಂದು ಇಂಟರ್ಫಾರೆನ್ಸ್ ಇಂದ ಇಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ಸೋಲಬಹುದು ಅಂಡ್ ಹಂಗೆ ಡಬ್ಲ್ಯೂ ಡಬ್ಲ್ಯೂ ಅವರು ಸಿಎಂ ಪಂಕ್ ಹಾಗೆ ಸೆತ್ರೊಲೆನ್ಸ್ ಅವರ ನಡುವೆ ಒಂದು ಮೆಗಾ ಫ್ಯೂಡ್ ನ ರಸಲ್ ಮೀನಿಯಾಗೆ ಪ್ಲಾನ್ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ ಸದ್ಯಕ್ಕೆ ಬೆಟ್ಟಿಂಗ್ ಓಟ್ಸ್ ನಾವು ನಂಬ್ಕೊಂಡು ಹೋದ್ರೆ ಈ ರೀತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಅಂದ್ರೆ ಬೆಟ್ಟಿಂಗ್ ಓಡ್ಸು ಸೋಲೋ ಸಿಕ್ಕವವರ ಬ್ಲಡ್ ಲೈನ್ ಗೆಲ್ಲುತ್ತೆ ಅಂತ ಅವರ ಟೀಮ್ ನ ಫೇವರ್ ಮಾಡ್ತಾ ಇದೆ ನೋಡೋಣ ಅಪ್ಡೇಟೆಡ್ ಬೆಟ್ಟಿಂಗ್ ಓಡ್ಸ್ ಜೊತೆ ನನ್ನ ಪ್ರೊಡಿಕ್ಷನ್ ಕೂಡ ತಗೊಂಡು ಆದಷ್ಟು ಬೇಗ ಸಿಗ್ತೀನಿ ಚಾನಲ್ ಅಲ್ಲಿ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ರಾಯಲ್ ರಂಬಲ್ ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ರಾಯಲ್ ರಂಬಲ್ ನ ಬೆಟ್ಟಿಂಗ್ ಓಡ್ಸ್ ಕೂಡ ರಿಲೀಸ್ ಆಗಿದೆ ಅಂಡ್ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ರಾಯಲ್ ರಂಬಲ್ ಎರಡ್ ಸಾವಿರದ ಇಪ್ಪತ್ತೈದನ್ನ ನಮ್ಮ ಜಾನ್ಸಿನ ಅವರು ಗೆಲ್ಲೋದಕ್ಕೆ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಲಿಸ್ಟ್ ನಾನು ತೋರಿಸ್ತಾ ಇದ್ದೀನಿ ನಂಬರ್ ಒನ್ ಅಲ್ಲಿ ಜಾನ್ಸಿನ ಇದಾರೆ ನಂಬರ್ ಟೂ ಅಲ್ಲಿ ಸಿಎಂ ನಂಬರ್ ತ್ರೀ ಅಲ್ಲಿ ದ ರಾಕ್ ಇದಾರೆ ನಂಬರ್ ಫೋರ್ ಅಲ್ಲಿ ರೋಮನ್ ರೈನ್ಸ್ ನಂಬರ್ ಗಂತರ್ ಅಲ್ಲಿ ಡೇಮಿಯನ್ ಪ್ರೀಸ್ಟ್ ರೂಮ್ ಅಂತ ಲಿಸ್ಟ್ ಕೆಳಗಡೆ ಹೋಗ್ತಾ ಇದೆ ಸೊ ನಂಬರ್ ಒನ್ ಅಲ್ಲಿ ಬೆಟ್ಟಿಂಗ್ ಓಡಿಸ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ರಾಯಲ್ ರಂಬಲ್ ನ ನಮ್ಮ ಜಾನ್ಸಿನ್ ಅವರು ಗೆಲ್ತಾರಂತೆ ಲಿಟ್ರಲಿ ಗೈಸ್ ಎಲ್ಲಾ ಪ್ರೀಮಿಯಂ ಲೈವ್ವೆಂಟ್ ಗೂ ಕೂಡ ನಾವು ಹೋಲ್ಸುದ್ರೆ ರಾಯಲ್ ರಂಬಲ್ ನ ಬೆಟ್ಟಿಂಗ್ ಓಡ್ಸು ನೈಂಟಿ ನೈನ್ ಪರ್ಸೆಂಟ್ ಸರಿ ಇರುತ್ತೆ ಯಾರು ಗೆಲ್ತಾರೆ ಅಂತ ಬೆಟ್ಟಿಂಗ್ ಓಡಿಸ್ ಹೇಳುತ್ತೋ ಅದೇ ಸೂಪರ್ ಸ್ಟಾರ್ ಗೆದ್ದಿರೋದನ್ನ ನಾವು ನೋಡಿದೀವಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಅದೇ ರೆಗ್ಯುಲರ್ ರೀತಿ ರಿಪೀಟ್ ರಿಪೀಟ್ ಆಗ್ತಾ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ನಂಬರ್ ಒನ್ ಹಾಗೆ ನಂಬರ್ ಟೂ ಅಲ್ಲಿ ಯಾರು ಇರ್ತಾರೋ ಅವರೇ ಫ್ಲೆಕ್ಚುಯೇಷನ್ ಆಗ್ತಾ ಇರ್ತಾರೆ ನಂಬರ್ ಟೂ ಇರೋದು ನಂಬರ್ ಒನ್ಗೆ ಹೋಗ್ತಾ ಇರುತ್ತೆ ನಂಬರ್ ಒನ್ ಅಲ್ಲಿರೋದು ನಂಬರ್ ಟೂಗೆ ಹೋಗ್ತಾ ಇರುತ್ತೆ ಬಟ್ ಫೈನಲ್ ಬೆಟ್ಟಿಂಗ್ ಓಡ್ಸಲ್ಲಿ ಯಾರು ನಂಬರ್ ಒನ್ ಅಲ್ಲಿ ಇರ್ತಾರೋ ಆ ಸೂಪರ್ ಸ್ಟಾರ್ ರಾಯಲ್ ರಂಬಲ್ ನ ಗೆಲ್ತಾರೆ ಅಂತಾನೆ ಹೇಳ್ಬಹುದು ಈ ಬಾರಿ ರಾಯಲ್ ರಂಬಲ್ ಮಾತ್ರ ಸಕ್ಕತ್ ಆಗಿರುತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಡಿಸರ್ವಿಂಗ್ ರಾಯಲ್ ರಂಬಲ್ನ ನ ಗೆಲ್ಲೋದಕ್ಕೆ ಅದರಲ್ಲೂ ಕೂಡ ನಾನು ಟಾಪ್ ಫೈವ್ ಫೈನಲಿಸ್ಟ್ ಕೂಡ ನಾನು ಇಲ್ಲಿ ಹೇಳ್ತೀನಿ ಅಂತಾನೆ ಹೇಳ್ಬಹುದು ನಂಬರ್ ಒನ್ ಅಲ್ಲಿ ಜಾನ್ಸಿನ ಸಿಎಂ ಪಂಕ್ ರಾಕ್ ರೋಮನ್ ರೈನ್ಸ್ ಹಾಗೆ ಸೆಕ್ಸ್ ಫ್ರೀಕಿನ್ ರಾಯನ್ಸ್ ಸೊ ಇವರು ಪ್ರಾಬಬ್ಲಿ ರಾಯಲ್ ರಂಬಲ್ನ ಗೆಲ್ಲೋದಕ್ಕೆ ಇನ್ನೂ ಕೂಡ ಜಾಸ್ತಿ ಚಾನ್ಸ್ ಇದೆ ಅಂತಾನೆ ಹೇಳ್ಬೋದು ಗೈಸ್ ರಾಯಲ್ ರಂಬಲ್ ಈ ಬಾರಿ ಟಾಪ್ ತ್ರೀನ ನೋಡೋದಾದ್ರೂ ಕೂಡ ಅಲ್ಲಿ ಜಾನ್ಸಿನ ಸಿಎಂ ಪಂಕ್ ರೋಮನ್ ರೈನ್ಸ್ ಅವರು ಇದ್ದೇ ಇರ್ತಾರೆ ಅದ್ರ ಜೊತೆ ನಮ್ಮ ಸೌತ್ ಆಫ್ರಿಕನ್ ರಾಯಲ್ಸ್ ಅವರು ಕೂಡ ಇದ್ದೇ ಇರ್ತಾರೆ ರಾಕ್ ಅವ್ರ ಬಂದ್ರೆ ಅವರು ಕೂಡ ಇರ್ತಾರೆ ರಾಕ್ ಅವರೇನಾದರೂ ಬರಲಿಲ್ಲ ಬರ್ಲಿಲ್ಲ ಅಂದ್ರೆ ಟಾಪ್ ಫೋರ್ ಅಲ್ಲಿ ಜಾನ್ಸಿನ ಸಿಎಂ ಪಂಕ್ ರೋಮನ್ ರೈನ್ಸ್ ಆಗಿ ಸತ್ ಅವರಂತೂ ಅಂತೂ ಇದ್ದೇ ಇರ್ತಾರೆ ಸೊ ರಾಯಲ್ ನ ನೋಡ್ತಾ ಇದ್ದೀವಿ ಕಡೆಯ ನಾಲ್ಕು ಜನರಾಗಿ ಜಾನ್ಸಿನ ಸಿಎಂ ಪಂಕ್ ಸೆತ್ರಾಲೆನ್ಸ್ ಆಗಿ ರೋಮನ್ ರೈನ್ಸ್ ಅವರು ಇದ್ದಾರೆ ಯಾರು ಗೆಲ್ತಾರೆ ಅಂತ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಕೂತ್ಕೊಂಡಿರ್ತೀವಿ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ ಆ ಒಂದು ಟೆನ್ಷನ್ ಇರುತ್ತೆ ಅಂತಾನೆ ಹೇಳ್ಬಹುದು ನೋಡೋಣ ರಾಯಲ್ ಡ್ರಿಂಬಲ್ ನ ಯಾರು ಗೆಲ್ತಾರೆ ಅಂತ ಸದ್ಯಕ್ಕೆ ನಮ್ಮ ಜಾನ್ಸಿನ ಅವರು ಎರಡ್ ಸಾವಿರದ ಇಪ್ಪತ್ತೈದರ ರಾಯಲ್ ರಂಬಲ್ ನ ಗೆಲ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಮಾನಸಿಕನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವೀಡಿಯೋ ಸಿ ಯು ಗ್ಯಾಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ